ಇನ್ನು ಇದು ನಿರೀಕ್ಷಿತ. ನಿನ್ನೆ ಬೆಂಗಳೂರಿಗೆ ಬಂದಂಥ ಪ್ರಜ್ವಲ್ ಎಸ್ ಐ ಟಿಯ ಅಧೀನರಾಗಿದ್ದಾರೆ. ಈವರೆಗೆ ಕಣ್ಣಾಮುಚ್ಚಾಲೆ ಆಡಿದ್ದ ಪ್ರಜ್ವಲ್ ಎಸ್ ಐ ಟಿಯ ಟಫ್ ಕ್ವಶನ್ಗಳಿಗೆ ಉತ್ತರ ಕೊಡಲೇಬೇಕಿದೆ. ಇವತ್ತು ಕೋರ್ಟಿಗೆ ಹಾಜರು ಪಡಿಸಿದ ಎಸ್ ಐ ಟಿ 6 ದಿನ ತನ್ನ ಕಸ್ಟಡಿಗೆ ಪಡೆದಿದೆ. ಥೂ, ಅಸಹ್ಯ! ಹೀಗೆ ಹಾಸನದಲ್ಲಿ ಕೇಳಿ ಬಂದ ಮೊದಲ ಪದವಿದು. ಸಮಾಜಕ್ಕೆ ಇದೊಂದು ವಿಕೃತಿ. ದೊಡ್ಡವರ ಮನೆಯಲ್ಲಿನ ಈ ಹೇಸಿಗೆ ಕಂಡವರ ಸಿಟ್ಟಿನ ಮಾತಿದು. ಹಾಸನದಲ್ಲಿ ಹೇಸಿಗೆ ಎಬ್ಬಿಸಿದ ಅಶ್ಲೀಲ ದೃಶ್ಯಗಳ ಹರಿದಾಟದ ಬಳಿಕ ಅದೃಶ್ಯರಾಗಿದ್ದ ಸಂಸದ ಪ್ರಜ್ವಲ್ ಪ್ರತ್ಯಕ್ಷರಾಗಿದ್ದಾರೆ. ಕೋರ್ಟ್ನಲ್ಲಿ ಕೈ ಮುಗಿದು ನಿಂತ ಸಂಸದ ಪ್ರಜ್ವಲ್ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಒಪ್ಪಿಸಿದ ಕೋರ್ಟ್. ಬಂಧನದ ಬೆನ್ನಲ್ಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ವೈದ್ಯಕೀಯ ತಪಾಸಣೆ ನಡೆದಿದೆ. ಬಳಿಕ 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಮುಂದೆ ಮಧ್ಯಾಹ್ನ 3 ಗಂಟೆಗೆ ಪ್ರಜ್ವಲ್ ರನ್ನ ಎಸ್ಐಟಿ ಹಾಜರುಪಡಿಸಿತು. ಎಸ್ಐಟಿ ಪರ ಹೆಚ್ಚುವರಿ SPP ಅಶೋಕ್ ನಾಯ್ಕ್ ಹಾಜರಾದ್ರೆ ಪ್ರಜ್ವಲ್ ರೇವಣ್ಣ ಪರ ಅರುಣ್ ವಕಾಲತ್ತು ಮಾಡಿದ್ರು. ನಿಮ್ಮ ಹೆಸರೇನು? ಪ್ರಜ್ವಲ್ ರೇವಣ್ಣ. ಎಲ್ಲಿ ನಿಮ್ಮನ್ನ ವಶಕ್ಕೆ ಪಡೆಯಲಾಯಿತು? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ನಿಮ್ಮ ಮನೆಗೆ ತಿಳಿಸಿದ್ದಾರಾ? ನಮ್ಮ ತಂದೆಗೆ ಹೇಳಲು ಹೇಳಿದೆ. ಏನಾದರೂ ಟಾರ್ಚರ್ ಆಯ್ತಾ? ಇಲ್ಲ, ಟಾರ್ಚರ್ ಏನು ಆಗಿಲ್ಲ. ಏನಾದರೂ ಹೇಳೋಕಿದೆಯಾ ಆ ಸ್ಟೋರಿ ಎಲ್ಲ? ಎಸ್ಐಟಿ ಶೌಚಾಲಯ ತುಂಬಾ ವಾಸನೆ. ಪ್ರಜ್ವಲ್ ಕಸ್ಟಡಿ ವಿಚಾರವಾಗಿ ವಾದ ಪ್ರತಿವಾದ ಆರಂಭವಾಯಿತು. ಎಸ್ಐಟಿ ಪರ ಅಶೋಕ್ ನಾಯ್ಕ್ ವಾದ ಶುರು ಮಾಡಿದ್ರು. ಮನೆ ಕೆಲಸದಾಕೆಗೆ ಕಿರುಕುಳದ ಆರೋಪ ಅಲ್ಲದೆ ದೂರುದಾರೆ ಕೊಟ್ಟಂತಹ ಅಂಶಗಳನ್ನ ಉಲ್ಲೇಖಿಸಿದ್ರು. ಈತ ಒಬ್ಬ ವಿಕೃತ ಕಾಮಿತರ ಅನ್ಸುತ್ತೆ. ಎಲ್ಲಾ ಮಹಿಳೆಯ ಮುಖ ಕಾಣುವ ವಿಡಿಯೋ ವೈರಲ್ ಆಗಿದೆ. ಇಲ್ಲಿ ಆರೋಪಿ ವಿರುದ್ಧ ಹೇಳಿಕೆ ದಾಖಲಾಗಿದೆ. ಆ ಸ್ಟೋರಿ ಎಲ್ಲ ಹೇಳ್ಬೇಡಿ, ಮೆರಿಟ್ ಹೇಳಿ. ಸರಿ ಸ್ವಾಮಿ, ಆರೋಪಿಯ ಮದರ್ ಡಿವೈಸ್ ಮತ್ತು ರೆಕಾರ್ಡ್ ಡಿವೈಸ್ ಸೀಸ್ ಮಾಡಬೇಕು. ಇವರ ಮೊಬೈಲ್ಗೆ ಫೇಸ್ ಲಾಕ್ ಸಿಸ್ಟಮ್ ಇದೆ. ಆರೋಪಿ ವಿರುದ್ಧ 376 ಕೇಸ್ ಇದೆ. ಅಲ್ಲದೆ ಆರೋಪಿ ದೇಶ ಬಿಟ್ಟು ಓಡ್ ಹೋಗಿದ್ದ. ಅವರು ವಿದೇಶಕ್ಕೆ ಹೋದಾಗ ಕೇಸ್ ದಾಖಲಾಗಿತ್ತಾ? ಇಲ್ಲ, ಅವ್ರು ಹೋದ್ಮೇಲೆ ಆಗಿದ್ದು. ಆದರೆ ಆರೋಪಿ ಉದ್ದೇಶಪೂರ್ವಕವಾಗಿ ಹೋಗಿದ್ದಾರೆ. SIT 41A ನೋಟಿಸ್ ಕೊಟ್ಟಿತ್ತು. ವಾರದಲ್ಲಿ ಬರ್ತೀನಿ ಅಂದಿದ್ರು, ಬರಲಿಲ್ಲ. ಬಟ್ಟೆ ಬಿಚ್ಚೋದಕ್ಕೂ ಬಲವಂತಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಆರೋಪಿ ಬಲ ಪ್ರಯೋಗ ಮಾಡಿದ್ದಾನೆ. ಎಷ್ಟೋ ಮನೆಗಳಲ್ಲಿ ಗಂಡಂದ್ರು ಅನುಮಾನ ಪಡ್ತಿದ್ದಾರೆ. ಇದಕ್ಕೆ ವಿಕ್ಟಿಮ್ ದೂರು ಕೊಡಲು ಬರ್ತಿಲ್ಲ. ಸಾಕಷ್ಟು ವಿಚಾರಣೆ ಕಾರಣಕ್ಕೆ 14 ದಿನ ಕಸ್ಟಡಿಗೆ ನೀಡಿ. ಇದರಲ್ಲಿ 376 ಆರೋಪವಿಲ್ಲ. ಆಕೆಯ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬರ್ದಿಲ್ಲ. ಯಾವುದೇ ಪ್ರಮುಖ ಡಿವೈಸ್ ಸಾಕ್ಷಿ ಇಲ್ಲ. ಏನದು ವಿಕೃತ ಕಾಮಿ ಅಂದ್ರೆ? ಇಲ್ಲಿ ಬಾಯಿ ಇದೆ ಭಾಷೆ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಕೋರ್ಟ್ ಆಫೀಸರ್ಗೆ ಗೌರವ ಇದೆ. ದೌರ್ಜನ್ಯ ಪ್ರಕರಣವನ್ನ ಅತ್ಯಾಚಾರವಾಗಿ ಬದಲಾಯಿಸಿದ್ದಾರೆ. ಅಲ್ಲದೆ ದೂರನ್ನ ಬೆಂಗಳೂರಲ್ಲಿ ರೆಡಿಮೇಡ್ ಮಾಡಲಾಗಿತ್ತು. ಆ ರೆಡಿಮೇಡ್ ಕೇಸ್ ಮೇಲೆ FIR ಆಗಿದೆ. 15 ದಿನಗಳ ಕಸ್ಟಡಿ ಅಗತ್ಯ ಇಲ್ಲ. 1 ದಿನ ಕೊಟ್ರೆ ಸಾಕು, ತನಿಖೆಗೆ ಸಹಕರಿಸ್ತೀವಿ. ಇಂದಿನಿಂದ June 6 SIT ಕಸ್ಟಡಿ. ಮನೆ ಊಟಕ್ಕೆ ಮನವಿ ಮಾಡಿದ ಪ್ರಜ್ವಲ್ ವಕೀಲರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಆ ನಂತರದಲ್ಲಿ ತನ್ನ ಆದೇಶವನ್ನ ಪ್ರಕಟ ಮಾಡಿತು. June 6 SIT ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ಮಾಡಿದೆ. ಒಟ್ಟು 6 ದಿನಗಳ ಕಾಲ SIT ಕಸ್ಟಡಿಗೆ ಒಪ್ಪಿಸಿದೆ. ಪ್ರಜ್ವಲ್ ಪರ ವಾದ ಮಾಡಿದ ವಕೀಲರು 1 ದಿನ ಮಾತ್ರ SIT ಕಸ್ಟಡಿಗೆ ಕೊಡುವಂತೆ ಮನವಿ ಮಾಡಿದ್ರು. ಆದರೆ SIT ಪರ ವಕೀಲರು 14 ದಿನ ಕಸ್ಟಡಿಗೆ ಕೇಳಿದ್ರು. ಬಟ್ ನ್ಯಾಯಾಧೀಶರು June 6 ಮಾತ್ರ ಕಸ್ಟಡಿಗೆ ನೀಡಿದ್ದಾರೆ. ಮನೆ ಊಟದ ಬಗ್ಗೆಯೂ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿದ್ರು. ಒಟ್ಟಾರೆ ತಿಂಗಳ ಕಾಲ ಅಜ್ಞಾತದಲ್ಲಿದ್ದಂಥ ಪ್ರಜ್ವಲ್ ಯುರೋಪ್ನಲ್ಲಿ ಜಾಲಿಯಲ್ಲಿದ್ರು. ಆದರೆ ಈಗ SIT ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಎದುರಿಸಬೇಕಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.